ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲ ಭಕ್ತರಿಗೂ ನಮ್ಮ ಗೀತಾಜ್ಞಾನ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಆಶಾ ಭಾಸ್ಕರ್. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವದ್ಗೀತೆಯ ಅಧ್ಯಾಯ ಒಂದರ ಮುಂದುವರಿದ ಶ್ಲೋಕ ದೀಪಕ್ ಮತ್ತು ಸಾತ್ವಿಕಿಂದ. ಹರೇ ಕೃಷ್ಣ. ಆಧ್ಯಾತ್ಮಿಕ ಗುರುಗಳಾದ ಶ್ರೀಲ ಪ್ರಭುಪಾದರಿಗೆ ನಮಿಸುತ್ತಾ ಅಧ್ಯಾಯ ಒಂದು ಅರ್ಜುನ ವಿಷಾದ ಯೋಗ, ಶ್ಲೋಕ ಎರಡು. ಸಂಜಯ ಉವಾಚ ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಸಂಜಯ ಉವಾಚ ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಸಂಜಯ ಉವಾಚ ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಹರೇ ಕೃಷ್ಣ. ಇದರ ಅನುವಾದ: ಹುಟ್ಟು ಕುರುಡನಾದ ಧೃತರಾಷ್ಟ್ರನಿಗೆ ಕುರುಕ್ಷೇತ್ರದಲ್ಲಿ ನಡೆದರ ಬಗ್ಗೆ ಸಂಜಯನಲ್ಲಿ ಕೇಳಿದಾಗ ಸಂಜಯ ಉವಾಚ, ಅಂದರೆ ಸಂಜಯ ಹೇಳ್ತಾನೆ, ರಾಜನೇ, ಪಾಂಡವರ ಸೇನಾವ್ಯೂಹವನ್ನು ವೀಕ್ಷಿಸಿ ರಾಜ ದುರ್ಯೋಧನನು ತನ್ನ ಗುರುಗಳಾದ ದ್ರೋಣಾಚಾರ್ಯರ ಬಳಿಗೆ ಹೋಗುತ್ತಾನೆ. ಹರೇ ಕೃಷ್ಣ. ಮುಂದಿನ ಶ್ಲೋಕ ಮುಂದಿನ ವಿಡಿಯೋದಲ್ಲಿ ಬರ್ತೀವಿ. ಅಲ್ಲಿಯ ತನಕ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹರೇ ಕೃಷ್ಣ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ.